सणूर मुहिउद्दीन जुमा मसीदि वली सईद शाहुल हमीद दर्गा शरीफ सणूर 63ने उरूस मुबारक कार्यक्रम फेब्रवरी 20ರಿಂದ 22ರ ವರೆಗೆ ನಡೆಯಲಿದೆ ಎಂದು सणूर मौलाना अबू सोफियान मदनी ಹೇಳಿದ್ದಾರೆ। ಅವರು ಕಾರ್ಕಳದ ಕಾಸಕಿ ಹೋಟೆಲ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾರ್ಕಳ ತಾಲೂಕಿನ ಸಾಣೂರಿನಲ್ಲಿ ಅಂತ್ಯ ವಿಶ್ರಮಗೊಂಡಿರುವ ಅಸಂಖ್ಯಾತ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಕಶ್ಫ್ ಕರಾಮತ್ಗಳಿಂದ ಪರಿಹಾರ ನೀಡುತ್ತಿರುವ ಹಜರತ್ ಸೈಯದ್ ಶಾಹುಲ್ ಹಮೀದ್ ವಲಿಯ ಹೆಸರಿನಲ್ಲಿ ವರ್ಷಂಪ್ರತಿ ಆಚರಿಸಿಕೊಂಡು ಬರುತ್ತಿದೆ। ಅದರ ಅಂಗವಾಗಿ ಫೆಬ್ರವರಿ 20 ಗುರುವಾರ ಬೆಳಗ್ಗೆ 7 ಗಂಟೆಗೆ ಎಂಜೆಎಂ ಮತ್ತು ದರ್ಗಾದ ಶರೀಫ್ ಸಾಣೂರು ಇದರ ಅಧ್ಯಕ್ಷ मोहम्मद आसिफ ध्वजारोहण नेरवेरिसलिद्दु। उद्घाटने हागू स्वालत मजलीस कार्यक्रम रात्रि 7 गंटेगे नडेयलिदे। फेब्रवरी 21ने शुक्रवार कावळकट्टे डॉक्टर मोहम्मद फाजिल उपस्थितियोंदिगे नेल्याडी दारूर रहम इस्लामिक अकाडमी मैनेजर उस्मान औहारी उपन्यास नीडलिद्दु। संयुक्त जमात दक्षिण कन्नड जिल्लेय काजी कुर्जा तुजादात फजल कोयम्मा तन्नाल कूरत अवरा दुवा मत्तु आशीर्वचन नीडलिद्दारे। फेब्रवरी 22 शनिवार रात्रि समारोप समारंभ नडेयलिद्दु। उद्घाटने मुख्य प्रभाषणकाररागी संयुक्त जमात उडुपी जिल्लेय शायकुना ताजुल कगाहल बेकला इब्राहिम मुस्लियार भागवहिसलिद्दु। कण्णूरु केरळद असाईद सुहैल असकफ तन्नाल दुवा मतु आशीर्वचन नीडलिदारे। एमजेएम सांडूरु कतीबरु अबू सुफियान एचआई इब्राहिम मदानी पीके मोहम्मद मदानी उपस्थितियोंदिगे राज्य वक्फ मंडली सदस्यरादा केएम शाफीसा आदि जी याकूब यूसुफ शिवमोग्गा जिला मुस्लिम ओकूटद कार्कळ घटकद अध्यक्ष मोहम्मद गौस उडुपी वक्फ सलहा समिति सदस्य साजिर शेख ಭಾಗವಹಿಸಲಿದ್ದಾರೆ। ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ತಿಳಿಸಿದ್ದಾರೆ। ಉಡುಪಿ ಜಿಲ್ಲೆಯಲ್ಲೇ ಒಂದು ಅತ್ಯಂತ ಪ್ರಸಿದ್ಧವಾದ ಯಾತ್ರಾ ಕ್ಷೇತ್ರವಾಗಿ ಆ ಸಾಣೂರು ಬೆಳೆಯುತ್ತಾ ಇದೆ। ಅಲ್ಲಿ ಈ ವರ್ಷವೂ ಕೂಡ ಉರುಸ್ ನಡೆಯುತ್ತಾ ಇದೆ। ನಾಡಿದ್ದು ಗುರುವಾರ ಶುಕ್ರವಾರ ಶನಿವಾರ ಮೂರು ದಿನಗಳಲ್ಲಿ ದಿನಾಂಕ 20 21 22 ಮೂರು ದಿನ ರಾತ್ರಿಗಳಲ್ಲಿ ಅಲ್ಲಿ ಉರುಸ್ನ ಭಾಗವಾಗಿ ಮತ ಪ್ರಸಂಗಗಳು ಮತ್ತು ಆಧ್ಯಾತ್ಮಿಕವಾದ ವೇದಿಕೆಗಳು ನಡೆಯತಾ ಇದೆ। ಅದಕ್ಕಾಗಿ ಕೇರಳದ ಮತ್ತು ಕರ್ನಾಟಕದ ಪ್ರಗಾಂಡ ವಿದ್ವಾಂಸರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪರಂಪರೆಯ ಸಾಧಾತುಗಳು ಮತ್ತು ಧಾರ್ಮಿಕ ಮುಖಂಡರುಗಳು ಅಲ್ಲಿ ಆಗಮಿಸುತ್ತಾ ಇದ್ದಾರೆ। ಜೊತೆಗೆ ನಾವು ಉರುಸನ ಅಂಗವಾಗಿ ಎಲ್ಲಾ ವರ್ಷದಂತೆ ಈ ವರ್ಷವೂ ಕೂಡ ಸೌಹಾರ್ದ ಸಭೆಯನ್ನು ಕೂಡ ಏರ್ಪಡಿಸುತ್ತೇವೆ। ಎಲ್ಲಾ ಧರ್ಮೀಯರ ಧರ್ಮ ಬಾಂಧವರ ಸಹೋದರರನ್ನು ಮತ್ತು ಧಾರ್ಮಿಕ ಮುಖಂಡರನ್ನು ಕರೆಸಿ ಪರಸ್ಪರ ಅಭಿಪ್ರಾಯ ವಿನಿಮಯವನ್ನು ನಡೆಸುವ ಸೌಹಾರ್ದತೆ ಮತ್ತು ಸಹೋದರತೆಯ ತಂಪನ್ನು ಹರಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡುತ್ತಾ ಇದ್ದೇವೆ। ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರು ಮೊಹಮ್ಮದ್ ಆಸಿಫ್ ಕಾರ್ಯದರ್ಶಿ ಎಂಎಸ್ ಉಮರಬ ಕೋಶಾಧಿಕಾರಿ ಅಬ್ದುಲ್ ಲತೀಫ್ ಉಪಾಧ್ಯಕ್ಷ ಯೂಹ್ಯಾ ಯಾಕೂಬ್ ಜೊತೆ ಕಾರ್ಯದರ್ಶಿ ದಾವೂದ್ ಹಕೀಂ ಉಪಸ್ಥಿತರಿದ್ದರು। ಕಲೀಲ್ ವಿ4 ನ್ಯೂಸ್ 24/7 ಕಾರ್ಕಳ।